ಗಂಜಬೇಡ ನಂಬಿಕೆ ಮಾತ್ರ ಇರಲಿ ಅಲ್ಲಿಗೆ ಬಿಡಲಿಲ್ಲ ರೀ ಯೇಸು ಹೇಳ್ತದೆ ನಮ್ಮ ಮುಂದೆ ಆಕೆ ಆಕೆ ಬದುಕುವಳು ವೈದ್ಯರಿಗೆ ಹೇಳೋದಕ್ಕಾಗೋದಿಲ್ಲ ಯಾರಿಗೂ ಹೇಳೋದಕ್ಕಾಗೋದಿಲ್ಲ ಆದರೆ ಯೇಸುಗೆ ಹೇಳೋದಕ್ಕಾಗುತ್ತೆ ಸತ್ತೋಗಿರೋ ನಿನ್ನ ಮಗಳು ಯೋಚನೆ ಮಾಡಿ ನೋಡ್ರಿ ಯೋಚನೆ ಮಾಡಿ ನೋಡಿ ಸತ್ತೋಗಿರೋ ನಿನ್ನ ಮಗಳು ಬದುಕ್ತಾಳೆ ನಿನಗೇನು ಬೇಕು ನಂಬಿಕೆ ನಿನಗೇನು ಬೇಕು ನಂಬಿಕೆ ನನ್ನ ಸತ್ತೋಗಿರೋ ಮಗಳು ಬದುಕ್ತಾಳೆ ಕಾರಣ ಯೇಸು ಜೊತೆಯಲ್ಲಿದ್ದಾನೆ ಯೇಸು ಕೂಡ ಇದ್ದಾನೆ ಬರಲಿಲ್ಲ ರೀ ಯೇಸು ಕೂಡ ಇದ್ದಾನೆ ನಾನು ನಂಬಿರುವ ಯೇಸು ಕೆಲವು ಸಾರಿ ನಂಬಿಕೆ ಹೋಗ್ಬಿಡುತ್ತೆ ನನಗೆ ವಾಕ್ಯನ ಧ್ಯಾನಿಸುವಾಗ ಈಗೆಲ್ಲ ಯೋಚನೆ ಮಾಡ್ತಾ ಇದ್ದೆ ಅವನು ನಂಬಿಕೆಯಿಂದನೇ ಬಂದಿದ್ದು ಯೇಸು ಹತ್ರ ಹೋದರೆ ಯೇಸು ನನ್ನ ಮನೆಗೆ ಬಂದರೆ ನನ್ನ ಮಗಳಿಗೆ ಗುಣ ಆಗುತ್ತೆ ನನ್ನ ಮಗಳಿಗೆ ಆಯುಷ್ಕಾಲ ಕೂಡುತ್ತೆ ಅವಳು ಆರೋಗ್ಯವಂತಳಾಗಿರ್ತಾಳೆ ಅವಳಿಗೆ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಅವಳ ಭವಿಷ್ಯ ಚೆನ್ನಾಗಿರುತ್ತೆ ಯಾಕೆ ಯೇಸು ಬಂದರೆ ಈ ಆಶೀರ್ವಾದಗಳೆಲ್ಲ ಬರುತ್ತೆ ನಂಬಿಕೆಯಿಂದನೇ ಬಂದಿದ್ದು ಯಾವಾಗ ಒಂದು ಸುದ್ದಿ ಆಪೋಸಿಟ್ ಆಗಿ ಬರ್ತಾ ಇದೆ ನಂಬಿಕೆ ಎಲ್ಲ ಹೊರಟೋಯ್ತು ಹೋಗ್ಬಿಡುತ್ತೆ ಅನೇಕ ಸಾರಿ ದೇವ ಮಕ್ಕಳಿಗೆ ಹೋಗೇ ಬಿಡುತ್ತೆ ನಾವು ಇದ್ದೀವಿ ನಾವು ಇಲ್ಲದೇನಿಲ್ಲ ಹೋಗೇ ಬಿಡುತ್ತೆ ಆದರೆ ಯೇಸು ಹೇಳ್ತಾ ಇದ್ದಾನೆ ನಿನಗೆ ನಂಬಿಕೆ ಮಾತ್ರ ಇರಲಿ ಸತ್ತೋಗಿರೋ ನಿನ್ನ ಮಗಳು ಬದುಕುವಳು ನೀವು ಹೇಳ್ಬೇಕ್ರಿ ಸತ್ತೋಗಿರೋ ನಿನ್ನ ಮಗಳು ಬದುಕುವಳು ಅಲ್ಲಿ ಏನೆಲ್ಲ ಸತ್ತೋಗಿದೆಯೋ ಹಾಕ್ಕೊಳ್ಳಿ ಇವತ್ತಿಂದ ಏನೆಲ್ಲ ನೆರವೇರದೇ ಇದೆಯೋ ಅದೆಲ್ಲ ಹಾಕ್ಕೊಳ್ಳಿ ಮನೆ ಇಲ್ಲ ಮನೆ ಇಲ್ಲ ಎಲ್ಲ ಬರುತ್ತೆ ಕೆಲಸ ಇಲ್ಲ ಕೆಲಸ ಇಲ್ಲ ಎಲ್ಲ ಬರುತ್ತೆ ವ್ಯಾಪಾರ ವ್ಯಾಪಾರ ಅಭಿವೃದ್ಧಿ ಆಗಲಿಲ್ಲ ಎಲ್ಲ ಅಭಿವೃದ್ಧಿ ಆಗುತ್ತೆ ಯಾವುದು ಸಾಯೋದಕ್ಕೆ ಬಿಡೋದಿಲ್ಲ ಸತ್ತೋಗಿದ್ರು ಕೂಡ ತಿರುಗಿ ಯೇಸು ಬದುಕಿಸುತ್ತಾನೆ ಮುಗಿದೋಗಿದ್ರು ಕೂಡ ಅದಕ್ಕೆ ಒಂದು ಆರಂಭ ಕೊಡ್ತಾನೆ ನಾನು ಫೇಲ್ ಆಗಿದ್ದೀನಿ ಫೇಲ್ ಆಗಿದ್ದೀನಿ ಫೇಲ್ ಆಗಿದ್ದೀನಿ ದುಃಖ ಪಟ್ಕೊಂಡಿರಬೇಡ ಯೇಸು ಇದ್ದಾನೆ ಯೇಸು ಮೇಲೆ ನಂಬಿಕೆ ಇರಲಿ ನೀನು ಪಾಸ್ ಆಗೋದಕ್ಕೆ ದೇವರು ನಿನ್ನ ಸಂಗಡ ಇದ್ದಾನೆ ನಿನ್ನ ಭವಿಷ್ಯವನ್ನು ರೂಪಿಸುವುದಕ್ಕೆ ಯೇಸು ನಿನ್ನ ಜೊತೆಯಲ್ಲಿದ್ದಾನೆ ನಿನ್ನನ್ನು ದೇಶಗಳಲ್ಲಿ ಘನಪಡಿಸುವುದಕ್ಕೆ ಯೇಸು ಇದ್ದಾನೆ ಯಾಯಿರನೆ ಈ ನಂಬಿಕೆ ಬಂದ್ಬಿಟ್ರೆ ಸಾಕು ಈ ನಂಬಿಕೆ ನಿನ್ನೊಳಗಡೆ ಕಾರ್ಯ ಮಾಡಿಬಿಟ್ರೆ ಸಾಕು ಸತ್ತೋಗಿರೋದಕ್ಕೆಲ್ಲ ಜೀವ ಬಂದ್ಬಿಡುತ್ತೆ ನಾನು ಫೇಲು ಫೇಲು ಫೇಲ್ ಹೇಳ್ಕೊಂಡಿರಬೇಡ ಈಗ ನೀನು ಫೇಲ್ ಅಷ್ಟೇ ಅಲ್ಲೇ ಲೂಯ ಅದು ಸ್ವಲ್ಪ ದಿವಸ ದುಃಖ ಆಮೇಲೆ ನೀನು ಪಾಸು 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 ಕೈ ಹಚ್ಚಿದೆಲ್ಲ ಪಾಸು ಯಾಕೆ ನೀನು ನಂಬಿರುವ ಯೇಸು ದೊಡ್ಡವನು ನೀನು ನಂಬಿರುವ ಯೇಸು ದೊಡ್ಡವನು ನಿನ್ನನ್ನು ಆರಿಸಿಕೊಂಡ ಯೇಸು ದೊಡ್ಡವನು ನೀನು ನಂಬಿರುವ ಯೇಸು ದೊಡ್ಡವನು ಆತನು ನಿನ್ನನ್ನು ಬರಿದಾಗಿ ಬಿಡೋದಿಲ್ಲ ಆತನು ನಿನ್ನನ್ನು ಬರಿದಾಗಿ ಬಿಡೋದಿಲ್ಲ ಅಲ್ಲೆಲ್ಲೂಯ್ಯ ಇದ್ದೀರಿ ಬಿಡಬೇಡಿ ನಿಮ್ಮ ನಂಬಿಕೆ ಸ್ವಲ್ಪ ಕೂಡ ಕಡಿಮೆ ಆಗಬಾರ್ದು ಅದು ಎಷ್ಟು ಕೋಟಿ ಸಾಲ ಇದ್ರೂ ಪರವಾಗಿಲ್ಲ ಅಲ್ಲೇ ಲೂಯ್ಯ ಬೀದಿಯಲ್ಲಿ ಬಿದ್ದಿರೋ ನೆತ್ತಿ ಮಹಿಮಾಸನದಲ್ಲಿ ಕುಳ್ಳಿರಿಸುವ ದೇವರು ನನ್ನ ಯೇಸು ಯಾರಿಗೂ ಉಪಯೋಗಕ್ಕೆ ಬಾರದೆ ಧೂಳಿನಲ್ಲಿ ತಿಪ್ಪೆಯಲ್ಲಿ ಬಿದ್ದಿರುವವರನ್ನು ಎತ್ತಿ ಸಿಂಹಾಸನದಲ್ಲಿ ಕೂರಿಸುವ ದೇವರು ನನ್ನ ಯೇಸು ಅದಕ್ಕೂ ಇದಕ್ಕೂ ಮ್ಯಾಚ್ ಆಗ್ತಿಲ್ಲ ಯಶ್ ಅಲ್ಲೇ ಲೂಯ್ಯ ಕೈ ತಟ್ಟಿದ್ರೆ ಸಂತೋಷ ಆಗಬೇಕು ಅಲ್ಲೇ ಲೂಯ್ಯ ಅಲ್ಲೇ ಲೂಯ್ಯ ಹಾಲೆಲೂಯ್ಯ ಅಷ್ಟು ದೊಡ್ಡ ದೇವರು ಯೇಸು ರೀ ಅಷ್ಟು ದೊಡ್ಡ ದೇವರು ಯೇಸು ಅದನ್ನ ರುಚಿ ಮಾಡಿ ನೋಡ್ಬೇಕು ನಾವು ರುಚಿಸಿ ನೋಡಬೇಕು ಯೇಸು ಎಷ್ಟು ಒಳ್ಳೆಯವನು ಸೋಲುಗಳಲ್ಲಿ ಜಯ ಕೊಡುವ ದೇವರು ಯೇಸು ಸೋಲುಗಳಲ್ಲಿ ಜಯ ಕೊಡುವ ದೇವರು ಯೇಸು ಸೋಲುಗಳಲ್ಲಿ ನಾವು ಸೋತೋದ್ವಿ ಅಂತ ಕೂತ್ಬಿಡ್ಬೇಡಿ ಕಷ್ಟಗಳು ಬರುವಾಗ ಕಷ್ಟಗಳಲ್ಲಿ ಸೋತೋಗಿ ಕೂತ್ಬಿಡ್ಬೇಡಿ ಮುಂದೆ ನಿಮ್ಮ ಗುರಿನ ನೋಡಿ ನಿಮ್ಮ ಓಟನ ಓಡೋದಕ್ಕೆ ದೇವರ ಮುಂದೆ ನಿಂತುಕೊಳ್ಳಿ ಯೋಚಿಸಿ ಯೇಸುನ ಯೋಚಿಸಿ ನಾನು ಇಲ್ಲಿ ನಿಲ್ಲೋದಕ್ಕೆ ನಾನು ಯೇಸು ಬಿಡೋದಿಲ್ಲ ನನ್ನ ಗುರಿ ಮುಟ್ಟುತ್ತೇನೆ ನನ್ನ ಗುರಿ ಮುಟ್ಟಿಸುತ್ತಾನೆ ನನ್ನ ಯೇಸು ಹೇಳಿ ಅಲ್ಲೆಲ್ಲೂಯ್ಯ ನಿಮ್ಮ ನಂಬಿಕೆ ನಿಮ್ಮೊಳಗಡೆ ಕಾರ್ಯ ಮಾಡಿದ್ರೆ ನಾನು ಹೇಳೋದಕ್ಕಾಗುತ್ತೆ ಸತ್ತೋಗಿರೋದಕ್ಕೆಲ್ಲ ಜೀವ ಬಂದ್ಬಿಡುತ್ತೆ ಅಲ್ಲೆಲ್ಲೂಯ್ಯ ಬರಲಿಲ್ಲ ಸಂತೋಷ ಹಿಂದುಗಡೆಯಿಂದ ಬರಲಿಲ್ಲ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಯೇಸು ಒಳ್ಳೆಯವನ್ರಿ ಯೇಸು ಅಲ್ಲಿಗೆ ಬಿಟ್ರಾ ಬಿಟ್ರಾ ಏನು ಮಾಡಿದ್ರು ಯಾಯಿರನ್ ಮನೆಗೆ ಹೋಗ್ತಾ ಇದ್ದಾರೆ ಏನಕ್ಕೆ ಹೋಗ್ತಾ ಇದ್ದಾರೆ ಮಣ್ಣಾಕೋದಕ್ಕಲ್ಲ ಜನ ಬರೋದು ಮಣ್ಣಾಕೋದಕ್ಕೆ
ಅದರ ಮಧ್ಯದಲ್ಲಿ ಅನೇಕ ಮಾತುಗಳು ಮಾತಾಡ್ತಾರೆ. ಇವನು ಸಭಾ ಮಂದಿರದ ಅಧಿಕಾರಿ ಆಗಿದ್ದ, ಇವನಿಗೆ ಯಾಕಿಷ್ಟು ಕಷ್ಟ ಬಂತು, ಇವನ ಮಗಳು ಯಾಕಿಷ್ಟು ಬೇಗ ಸತ್ತೋದ್ಲು, ಹಿಂಗೆ ಬರೋದು ಜನ. ಸುಮ್ಮನೆ ಬರ್ತಾರ? ಹಲೋ, ಇವನು ಯೇಸುನ ತಾನೇ ನಂಬಿದ್ನು, ಇವಳು ಯೇಸುನ ತಾನೇ ನಂಬಿದ್ಲು ಹೇಳ್ತಾರೆ ಜನ. ಹಿಂಗೆ ಹೇಳ್ಕೊಂಡೇ ಬರೋದು, ಆದರೆ ಯೇಸು ಹಂಗೆ ಬರಲಿಲ್ಲ. ಯೇಸು ಗೊತ್ತು, ನನ್ನ ನಾಮ ಇಲ್ಲಿ ಮಹಿಮೆಗೊಳ್ಳಬೇಕಾಗಿದೆ, ಈ ಕುಟುಂಬದಲ್ಲಿ ನನ್ನ ನಾಮ ಮಹಿಮೆಗೊಳ್ಳಬೇಕಾಗಿದೆ, ಇವರ ಮೂಲಕ ದೇಶಗಳಲ್ಲಿ ನನ್ನ ನಾಮ ಮಹಿಮೆಗೊಳ್ಳಬೇಕಾಗಿದೆ. ಅಲ್ಲೇಲುಯ್ಯ. ಹಾಗೆ ಯೇಸು ಬರೋದು, ಸುಮ್ಮನೆ ಬರೋದಿಲ್ಲರಿ. ಅದಕ್ಕೆ ಯೇಸುನ ಕರೆಯೋದು ಬಿಡಬೇಡಿ. ಯೇಸುನ ಎಲ್ಲೆಲ್ಲ ಕರೆದ್ರು, ಯೇಸು ಎಲ್ಲೆಲ್ಲ ಓದರು, ಅಲ್ಲೆಲ್ಲ ಏನು ನೆರವೇರದೆ ಹೋಗಲಿಲ್ಲ. ಜಕ್ಕಾಯಿನ ಮನೆಗೆ ಯೇಸು ಹೋದರು, ಅಲ್ಲೇ ಲೂಯ್ಯ. ಚಕ್ಕಾಯಿನಲ್ಲಿ ಯೇಸುನ ಕರೀಲಿಲ್ಲ, ಅವನ ಆಶೆನ ಯೇಸು ನೋಡಿದ್ರು, ಅವನ ಆಶೆನೇ ನೋಡಿದ್ದು. ಅವನು ಏನಕ್ಕೆ ಮರದ ಮೇಲೆ ಹತ್ಕೊಂಡಿದ್ದಾನೆ ಯೇಸು ಚೆನ್ನಾಗಿ ಗೊತ್ತಾಗೋಯ್ತು. ಅವನು ಯೇಸುನ ನೋಡಕ್ಕೆ ಬಂದವನು. ಯೇಸುನ ನೋಡಕ್ಕೆ ಬಂದ ಜಕ್ಕಾಯಿನನ್ನು ಯೇಸು ನೋಡಿ ಹೇಳ್ತಾರೆ, ಜಕ್ಕಾಯಿನೇ ನಾನು ನಿನ್ನ ಮನೆಗೆ ಬರ್ತೀನಿ. ಅಲ್ಲೇ ಲೂಯ್ಯ. ಪಾಪಿ ಮನೆಗೆ ಯೇಸು ಹೋಗ್ತಾ ಇದ್ದಾರೆ. ಯೇಸು ಹೋಗೋ ಮಾರ್ಗ ಮಧ್ಯದಲ್ಲೇ ಯಾರು ಈ ಜಕ್ಕಾಯಿನ ಹೃದಯದಲ್ಲಿ ಅನೇಕ ಬದಲಾವಣೆಗಳು ಆಗೋಗ್ತಾ ಇದೆ. ಕೆಟ್ಟವನಾಗಿದ್ದ ಇವನು ಒಳ್ಳೆಯವನಾಗ್ತಾ ಇದ್ದಾನೆ. ನಾನು ಇನ್ನು ಮುಂದೆ ಕೆಟ್ಟವನಾಗಿ ಇರೋದಿಲ್ಲ, ನಾನು ಕೆಟ್ಟದಾಗಿ ಸಂಪಾದನೆ ಮಾಡಿರೋದೆಲ್ಲ ತಿರುಗಿಸಿ ಕೊಟ್ಬಿಡ್ತೀನಿ. ಅವನ ಮನೆಯಲ್ಲೇ ಒಂದು ಬದಲಾವಣೆ ನಡೀತಾ ಇದೆ. ಜನ ಎಲ್ಲ ನೋಡ್ತಾ ಇದ್ದಾರೆ ಜಕ್ಕಾಯಿನ ನೋಡಿ ಏನು ನಡೀತಾ ಇದೆ. ಯೇಸು ಬಂದರೆ, ಯೇಸು ಬಂದರೆ, ಯೇಸು ಬಂದರೆ, ಯೇಸು ಬಂದರೆ ಅದ್ಭುತಗಳು ತಾನಾಗಿ ನಡೆಯುತ್ತೆ, ಬಿಡುಗಡೆಗಳು ತಾನಾಗಿ ನಡೆಯುತ್ತೆ, ರಕ್ಷಣೆಗಳು ತಾನಾಗಿ ನಡೆಯುತ್ತೆ, ಏ ರೋಗ ಸೌಖ್ಯಗಳು ತಾನಾಗಿ ನಡೆಯುತ್ತೆ, ಸಾಲ ಬಾಧೆಗಳು ತಾನಾಗಿ ತೀರುತ್ತೆ. ಯೇಸುನ ಕರೀರಿ, ಯೇಸುನ ಕರೀರಿ. ಯಾರಾದರೂ ಹೇಳ್ತಾರೆ ಮುಗಿದೋಯ್ತು ಕೆಲಸ ಹೋಯ್ತು, ನಂಬೇಡ, ಅದು ಹೋದ್ರೆ ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ಇದು ಉನ್ನತವಾದದನ್ನು ಸೃಷ್ಟಿ ಮಾಡಿ ದೇವರು ಕೊಡ್ತಾನೆ. ಕೈಗಳನ್ನು ತಟ್ಟಿ, ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ, ಮಹಿಮೆ ಪಡಿಸೋಣ. ನೀವು ಮುಂದಿನ ವಾಕ್ಯಗಳನ್ನ ಮನೇಲಿ ಹೋಗಿ ಓದ್ಕೊಳ್ಳಿ. 54 ಅಲ್ಲಿ ಸ್ವಲ್ಪ ಜನ ಎಲ್ಲ ಆಶ್ರಯ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ, ಮಾಡಲಿರಿ. ಆಶ್ರಯ ಮಾಡೋದಕ್ಕಂತಲೇ ಜನ ಇರ್ತಾರೆ, ಗುಣಗುಟ್ಟೋದಕ್ಕಂತಲೇ ಜನ ಇರ್ತಾರೆ, ತಿರುಗಿಸಿ ಮಾತಾಡೋದಕ್ಕೆ ಜನ ಇರ್ತಾರೆ. ಆದರೆ ಯೇಸು ಇದ್ದಾನಾ, ಅಲ್ಲಿ ಒಳ್ಳೆಯದು ನಡೆಯುತ್ತೆ. ಯೇಸು ನಿಮ್ಮ ಮನೆಗೆ ಬಂದಿದ್ದಾನ, ಅಲ್ಲಿ ಅದ್ಭುತಗಳು ನಡೆಯುತ್ತೆ. ಅದು ಎಂಥ ಕೋರ್ಟ್ ಕೇಸ್ ವಿಷಯಗಳಾದರೂ ನಂಬಿಕೆ ಬಿಡಬೇಡಿ. ಅದು ಎಷ್ಟೇ ತಡ ಆಗಿದ್ರೂ ನಂಬಿಕೆ ಬಿಡಬೇಡಿ. ಅದು ಎಷ್ಟೇ ನಷ್ಟ ಆಗಿದ್ರೂ ನಂಬಿಕೆ ಬಿಡಬೇಡಿ. ಇದರಲ್ಲಿ ನಡೆಸಿದವನು ನನ್ನ ಯೇಸು, ಇದನ್ನು ಯೇಸು ತೋರಿಸಿಕೊಟ್ಟವನು ನನ್ನ ಯೇಸು. ಇದರಿಂದ ನಮಗೆ ಜಯ ಇದೆ, ಈ ವಿಷಯಗಳು ಬದುಕುತ್ತವೆ. ನಾನು ನನ್ನ ಮನೆಯವರು ದೇವರಿಗೆ ಸಾಕ್ಷಿಗಳಾಗಿ ನಿಲ್ಲುತ್ತೇವೆ. ಕೂಗಿ ಹೇಳಿ, ನಾನು ನಂಬಿರುವ ಯೇಸು ದೊಡ್ಡವನು, ನಂಬಿರುವ ಯೇಸು ದೊಡ್ಡವನು. ಯಾವಾಗಲೂ ನಿಮ್ಮನ್ನು ನೋಡಿ ನೀವು ಹೇಳ್ಕೊಳ್ಳಿ, ಸೋಲುಗಳ ಮಧ್ಯದಲ್ಲಿ, ನಷ್ಟಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ಪರಿಹಾಸ್ಯ ಮಾಡುವರ ಮಧ್ಯದಲ್ಲಿ ಕೂಗಿ ಹೇಳಿ, ನನ್ನ ಯೇಸು ದೊಡ್ಡವನು, ನನ್ನ ಯೇಸು ದೊಡ್ಡವನು, ನನ್ನ ಯೇಸು ಜೀವಂತವಾಗಿದ್ದಾನೆ, ನನ್ನ ಯೇಸು ಇಂದು ನಾಳೆ ನಿರಂತರವೂ ಜೀವಿಸುವ ದೇವರಾಗಿದ್ದಾನೆ, ಈಗೋ ಸತ್ತವನಾದೇನು ಸದಾ ಕಾಲಗಳಲ್ಲಿ ನಾನು ಜೀವಿಸುವವನಾಗಿದ್ದೇನೆ. ಆ ಯೇಸು ಹೇಳಿದ ಮಾತುಗಳನ್ನ ನೀವು ಜ್ಞಾಪಕ ಮಾಡಿಕೊಳ್ಳಿ, ಜ್ಞಾಪಕ ಮಾಡಿಕೊಳ್ಳಿ. ಹಲ್ಲೆಲೂಯ. 54 ವಾಕ್ಯ ಕೆಳಗಡೆ ಓದುವಾಗ, ಆದರೆ ಆತನು ಆಕೆಯ ಕೈ ಹಿಡಿದು ಅಮ್ಮನೇ ಏಳು ಎಂದು ಕೂಗಿದನು. ಆಕೆಯ ಪ್ರಾಣ ತಿರುಗಿ ಬಂದ ತಕ್ಷಣವೇ ಆಕೆ ಎದ್ದು ಕೂತಳು. ಹಲೋ, ಅದಕ್ಕೆ ಯಾಯಿರನಿಗೆ ದೇವರು ಹೇಳಿದ ಮಾತು, ಯಾಯಿರನೇ ಧೈರ್ಯವಾಗಿರು, ಅಂಜಬೇಡ, ನಿನಗೆ ನಂಬಿಕೆ ಮಾತ್ರ ಸಾಕು. ಆಕೆಯೋ ಬದುಕುವಳು, ಬದುಕುವಳು, ಬದುಕದ್ಲ ಚರಿತ್ರೆ ರೀ. ಅಲ್ಲೆಲೂಯ. ನಿಮ್ಮ ಅನುಭವಗಳಲ್ಲಿ ಯೋಚನೆ ಮಾಡಿ ನೋಡಿ, ಮರಣ ಹಾಸಿಗೆಗಳನ್ನ ದೇವರು ಬದಲಾಯಿಸ್ಲಿಲ್ವಾ? ಸತ್ತಂಥ ಸ್ಥಿತಿಗಳಲ್ಲಿ ದೇವರು ನಿಮಗೆ ಸಹಾಯ ಮಾಡಲಿಲ್ವಾ? ಮರಣದ ಹಾಸಿಗೆಗಳಲ್ಲಿ ಯೇಸು ಬಂದು ನಿಮಗೆ ಬಿಡುಗಡೆ ಕೊಡಲಿಲ್ವಾ? ಅದನ್ನು ನೆನಪಿಗೆ ತಂದುಕೊಳ್ಳಿ, ಅದನ್ನು ನೆನಪಿಗೆ ತಂದುಕೊಳ್ಳಿ, ಅದನ್ನು ನೆನಪಿಗೆ ತಂದುಕೊಳ್ಳಿ, ದೇವರಿಗೆ ಸ್ತೋತ್ರ ಮಾಡಿ. ಸತ್ತವರಾಗಿದ್ದ ನಮ್ಮನ್ನು ಆತನು ಬದುಕಿಸ್ಲಿಲ್ವಾ? ಬದುಕಿಸಿದ್ದಾನೆ. ಯಾಕೆ?
ಯೇಸು ಬಂದು ಸುಮ್ಮನೆ ಹೋಗಲಿಲ್ಲ, ನಮ್ಮಿಂದ ಏನೋ ಹೊಂದ್ಕೊಂಡು ಹೋಗಲಿಲ್ಲ, ನಮ್ಮಿಂದ ಏನೋ ತಗೊಂಡು ಹೋಗಲಿಲ್ಲ, ನಮ್ಮಿಂದ ಏನೋ ಕದ್ದುಕೊಂಡು ಹೋಗಲಿಲ್ಲ. ನಮಗೇನಿಲ್ಲವೋ, ಇಲ್ಲದೇ ಇರೋ ಆರೋಗ್ಯ, ಇಲ್ಲದೇ ಇರುವ ಸಮಾಧಾನ, ಇಲ್ಲದೇ ಇರುವ ಸಂತೋಷ, ಅಲ್ಲೆಲ್ಲೂಯ ಯೇಸು ಕೊಟ್ಟು ಹೋಗುವ ದೇವರು, ಕೊಟ್ಟು ಹೋಗುವ ದೇವರು, ಕೊಟ್ಟು ಹೋಗುವ ದೇವರು, ಕೊಟ್ಟು ಹೋಗುವ ದೇವರಲ್ಲಿ ದೇವರ ಸಾನ್ನಿಧ್ಯ ಬಹಳವಾಗಿ ಚಲಿಸುತ್ತಾ ಇದೆ. ಪರಲೋಕದ ದೂತರುಗಳನ್ನು ನಾನು ಈ ಸ್ಥಳದಲ್ಲಿ ನೋಡುತ್ತಾ ಇದ್ದೇನೆ. ಯಾಯಿರನ ಸ್ಥಾನದಲ್ಲಿ ನಾವು ಒಬ್ಬೊಬ್ಬರು ಒಬ್ಬೊಬ್ಬರು ನಿಲ್ಲುವಾಗ ಯಾಯಿರನಿಗೆ ದೇವರು ಹೇಳಿದ ಮಾತು, ಯಾಯಿರನೇ ನಂಬಿಕೆ ಮಾತ್ರ ಇರಲಿ. ಇಲ್ಲಿ ನೋಡುವ ಕೇಳುವ ಒಬ್ಬೊಬ್ಬರನ್ನು ದೇವರು ಹೇಳುವ ಮಾತು, ನಿನ್ನ ಗಂಡ ಎಷ್ಟೇ ಮೋಸವಾಗಿದ್ದರು, ನಿನ್ನ ಮಕ್ಕಳು ಎಷ್ಟೇ ಮೋಸವಾಗಿದ್ದರು, ನಿನ್ನ ಹೆಂಡತಿ ಕುಟುಂಬ ಎಷ್ಟೇ ಮೋಸವಾಗಿದ್ದರು, ನಿನಗೆ ದೇವರ ಮೇಲೆ ನಂಬಿಕೆ ಮಾತ್ರ ಇರಲಿ. ಅವರನ್ನು ರಕ್ಷಿಸುವುದಕ್ಕೆ ನನ್ನ ದೇವರಿಗೆ ಸಾಧ್ಯ, ಅವರನ್ನು ಬಿಡಿಸುವುದಕ್ಕೆ ನನ್ನ ದೇವರಿಗೆ ಸಾಧ್ಯ, ಅವರನ್ನು ದೇವರ ಸನ್ನಿಧಾನಕ್ಕೆ ಕರೆದು ತರುವುದಕ್ಕೆ ನನ್ನ ದೇವರಿಗೆ ಸಾಧ್ಯ. ನಿನ್ನ ನಂಬಿಕೆ ವ್ಯರ್ಥವಾಗಿ ಹೋಗೋದಿಲ್ಲ. ನಂಬಿಕೆ ವ್ಯರ್ಥವಾಗಿ ಹೋಗೋದಿಲ್ಲ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ ಬರಲಿಲ್ಲ, ಶಬ್ದ ಬರಲಿಲ್ಲ. ಹಾಲೆಲ್ಲೂಯ್ಯ. ಮಾರ್ಕನು ಬರೆದ ಸುವಾರ್ತೆ 5:40 ನೀವು ನೋಡುವಾಗ ಅಲ್ಲಿನ ಸ್ವಲ್ಪ ವ್ಯತ್ಯಾಸವಾಗಿ ದೇವರ ವಾಕ್ಯ ಇದೆ. ಆತನು ಹೋಗಿ ಅವಳ ಕೈ ಹಿಡಿದು ತಲಿತ ಕೋಮ್ ಅಂದನು. ಆ ಮಾತಿಗೆ ಅಮ್ಮಣ್ಣಿ ಹೇಳೆನ್ನುತ್ತೇನೆ ಎಂದರ್ಥ. ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಉದಾಹರಣೆ ಈಗ ಹೇಳ್ಬೋದು. ಒಂದು ಹೊಸ ಗಾಡಿ ತಗೊಂಡು ಸ್ವಲ್ಪ ವರ್ಷಗಳು ಓಡಿಸಿದ ಮೇಲೆ ಅದು ಏನಾಗುತ್ತೆ, ರಿಪೇರಿಗೆ ಬಂದ್ಬಿಡುತ್ತೆ. ರಿಪೇರಿಗೆ ಬಂದಮೇಲೆ ಓಡಿಸೋರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಮೆಕ್ಯಾನಿಕ್ ಹತ್ರ ತಗೊಂಡು ಹೋದರೆ ಏನಾಗುತ್ತೆ, ತುಂಬ ಲೇಟಾಗಿ ನಿಧಾನಕ್ಕೆ ಹೇಳ್ತಾರೆ, ಏನು ಮಾಡ್ತಾರೆ, ರಿಪೇರಿ ಮಾಡಿ ಸರಿ ಮಾಡ್ತಾರೆ. ರಿಪೇರಿ ತಗೊಂಡೇ ಹೋಗಲ್ಲ, ಮೆಕ್ಯಾನಿಕ್ ಹತ್ರನೇ ತಗೊಂಡೋಗಲ್ಲ. ಕೆಟ್ಟೋಗಿದೆ ಆಲ್ರೆಡಿ, ಆಲ್ರೆಡಿ ಕೆಟ್ಟೋಗ್ಬಿಟ್ಟಿದೆ. ಮೆಕ್ಯಾನಿಕ್ ಹತ್ರ ತಗೊಂಡೋಗಲ್ಲ, ತಗೊಂಡೋಗಿ ಶೆಡ್ಡಲ್ಲಿ ಹಾಕ್ಬಿಡ್ತೀರಿ, ಏನಾಗುತ್ತೆ? ಹಲೋ, ಹಂಗೆ ಇರುತ್ತೆ ಅಷ್ಟೇ. ಅದು ಅದೇ ಮೆಕ್ಯಾನಿಕ್ ಹತ್ರ ತಗೊಂಡೋದ್ರೆ ಅವ್ನು ರಿಪೇರಿ ಆಗಿರೋದನ್ನೆಲ್ಲ ಸರಿ ಮಾಡಿ ಮತ್ತೆ ಏನಾಗುತ್ತೆ? ಅರ್ಥ ಆಗಲಿಲ್ಲ ನಿಮಗೆ? ಕೆಲವು ನಿಂತೋಗಿರೋ ಗಾಡಿಗಳೆಲ್ಲ ಓಡೋದಕ್ಕೆ ಹೋಗುತ್ತೆ. ಯೇಸುನೇ ಮೆಕ್ಯಾನಿಕ್, ನಿಮ್ಮನ್ನು ರಿಪೇರಿ ಮಾಡಿ, ನಿಮ್ಮನ್ನು ಸರಿ ಮಾಡಿ. ಅಲ್ಲೆಲ್ಲೂಯ. ಮೊದಲು ಓಡಿದ್ದಕ್ಕಿಂತ ಹೊಸ ಗಾಡಿ ಬಂದಾಗ 100 ಓಡಿಸಿರ್ತೀರಿ, 120 ಓಡಿಸಿರ್ತೀರಿ, ತುಂಬ ಸಂತೋಷ, ಹೊಸ ಗಾಡಿ. ಆದರೆ ಯೇಸು ಸರಿ ಮಾಡಿದ ಗಾಡಿ ಇದೆಯಲ್ಲ, ಅದು 200 ಸ್ಪೀಡಲ್ಲಿ ಓಡೋದಕ್ಕೆ ಹೋಗುತ್ತೆ. ಯಾರೋ ಇದ್ದೀರಿ, ನಿಮಗೆ ದೇವರಾತ್ಮನ ಮಾತನಾಡುತ್ತಾ ಇರೋದು. ಅಲ್ಲೆಲ್ಲೂಯ. ಹೊಸ ಗಾಡಿ ನೀವು 100, 120, 150 ಓಡಿಸಿರ್ತೀರಿ, ಆದರೆ ಯೇಸು ಮೆಕ್ಯಾನಿಕ್ ಆಗಿ ಬಂದು ನಿಮ್ಮ ಗಾಡಿಗಳನ್ನ ರೆಡಿ ಮಾಡಿ, ನಾನು ಹೇಳ್ತಾ ಇರೋದು ನಿಮ್ಮ 2-wheeler, 4-wheeler ಅಲ್ಲ, ನೀವೇ ಆ ಗಾಡಿ, ನೀವೇ ಆ ಗಾಡಿ. ಓಡೋದಕ್ಕಾಗದೆ, ಓಡೋದಕ್ಕಾಗದೆ, ಓಡೋದಕ್ಕಾಗದೆ ಎಲ್ಲೋ ಒಂದು ಕಡೆ ನಿಂತು ಹೋಗಿದ್ದೀರಿ. ನೋಡಿ, ನಿಮ್ಮನ್ನೇ ಪರಿಶುದ್ಧಾತ್ಮನಾದ ದೇವರು ನೋಡಿ ಹೇಳುತ್ತಾ ಇದ್ದಾನೆ, ನಿಮ್ಮನ್ನು ಆತನ ಕೈಗಳಿಗೆ ಒಪ್ಪಿಸಿಕೊಡಿ, ನಿಮಗೆ ಆತನ ಮೇಲೆ ನಂಬಿಕೆ ಇರಲಿ. ಆತನು ನಿಮ್ಮನ್ನು ಸರಿ ಮಾಡುವಾಗ ನೀವು ವೇಗವಾಗಿ ಓಡುವುದಕ್ಕೆ ಹೋಗುತ್ತೀರಿ. ಅಲ್ಲೆಲೂಯ. ಯಾಯಿರನೇ ಏನಿರಲಿ, ಯಾಯಿರನೇ ನಿನಗೇನಿರಲಿ, ಪಕ್ಕದಲ್ಲಿ ನೋಡಿ ಮಾತಾಡ್ರಿ, ಯಾಯಿರನೇ ನಿನಗೇನಿರಲಿ. ಬರಲಿಲ್ಲ ಶಬ್ದನೇ, ಬೀಳಲಿಲ್ಲ ನಂಬಿಕೆ. ಅಲ್ಲೆಲೂಯ. ಡಾಕ್ಟರ್ ಮೇಲೆ ನಂಬಿಕೆ ಇಡಬೇಡಿ, ಮನುಷ್ಯರ ಮೇಲೆ ನಂಬಿಕೆ ಇಡಬೇಡಿ. ಇವರು ಒಳ್ಳೇದು ಮಾಡ್ತಾರೆ, ಅವರು ಒಳ್ಳೇದು ಮಾಡ್ತಾರೆ, ಅವರಿಂದ ಒಳ್ಳೇದಾಗುತ್ತೆ. ಒಳ್ಳೇದಾದರೆ ದೇವ್ರಿಗೆ ಸ್ತೋತ್ರ. ಹಲೋ, ಹಂಗೆ ಮನುಷ್ಯರ ಮೇಲೆ ನಂಬಿಕೆ ಇಟ್ಟರೆ ತಕ್ಷಣ ನೀವು ಹಳ್ಳದಲ್ಲೇ ಬೀಳೋದು ಗ್ಯಾರಂಟಿ. ನೀವು ಬೀಳ್ತಿರೋ ಬೀಳಲ್ವೋ, ಅವ್ರು ನಿಮ್ಮನ್ನು ತಳ್ಳಿಬಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ. ನಾನು ತುಂಬ ನೋಡಿದ್ದೀನಿ, ನನ್ನ ಲೈಫಲ್ಲಿ ನಾನು ತುಂಬ ನೋಡಿದ್ದೀನಿ, ನಿಮಗೆ ಹೆಂಗೂ ಗೊತ್ತಿಲ್ಲ. ನೀವು ಅವ್ರ ಮೇಲೆ ನಂಬಿಕೆ ಇಟ್ಟರೆ ಬೇರೆ ಯಾರು ತಳ್ಳೋದೆ ಬೇಡ, ಅವರೇ ನಿಮ್ಮನ್ನು ತಳ್ಳಿಬಿಟ್ಟು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಹೋಗ್ಬಿಡ್ತಾರ. ನಂಬೇಡಿ, ಯಾರನ್ನೂ ನಂಬೇಡಿ.
ನಿಮಗೆ ನಂಬಿಕೆ ಯೇಸು ಮೇಲೆ ಮಾತ್ರ ಇರಲಿ. ನಿಮ್ಮ ನಂಬಿಕೆ ಯೇಸು ನನ್ನನ್ನು ಆಶೀರ್ವದಿಸುತ್ತಾನೆ, ಯೇಸು ನನ್ನನ್ನು ಘನಪಡಿಸುತ್ತಾನೆ, ಯೇಸು ನನ್ನನ್ನು ಹೆಚ್ಚಿಸುತ್ತಾನೆ, ಯೇಸು ನನ್ನ ಕುಟುಂಬವನ್ನು ರಕ್ಷಿಸುತ್ತಾನೆ, ಯೇಸು ನನ್ನ ಕುಟುಂಬವನ್ನು ಬಿಡಿಸುತ್ತಾನೆ, ಯೇಸು ನನ್ನ ಕುಟುಂಬವನ್ನು ಆಶೀರ್ವದಿಸುತ್ತಾನೆ, ಯೇಸು ನನ್ನನ್ನು ದೇಶಗಳಿಗೆ ಆಶೀರ್ವಾದವಾಗಿ ಇಡುತ್ತಾನೆ. ನಿಂತಿರುವ ಆಶೀರ್ವಾದಗಳು ನಮ್ಮನ್ನು ಹುಡುಕಿ ಬರುತ್ತೆ. ನಿಮ್ಮ ನಂಬಿಕೆ ಯಾವಾಗಲೂ ಯೇಸು ಮೇಲೆ ಇರಲಿ. ಹೋಗಿ ಯಾವಾಗಲೂ ಯೇಸು ಹೇಳಿ, ಯೇಸಪ್ಪ ನಾನು ನಿನ್ನನ್ನು ನಂಬಿದ್ದೇನೆ, ಯೇಸಯ್ಯ ನನ್ನ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ಯೇಸಯ್ಯ ನಾನು ನಿನ್ನನ್ನಲ್ಲದೆ ಬೇರೆ ಯಾರನ್ನು ನೋಡೋದಿಲ್ಲಯ್ಯ ಹೇಳಿ. ಯೇಸುನನ್ನು ನೋಡಿ, ನಿಮ್ಮ ಆಶೀರ್ವಾದಗಳು ನಿಮ್ಮನ್ನು ಹಿಂಬಾಲಿಸುತ್ತೆ. ನಿಮ್ಮನ್ನು ಆಶೀರ್ವದಿಸೋದಕ್ಕೆ ಯಾರನ್ನಾದರೂ ಮನುಷ್ಯನ ಇಟ್ಟಿದ್ರೆ ಅವ್ರ ಮೂಲಕ ನಿಮಗೆ ಆಶೀರ್ವಾದಗಳು ಬರುತ್ತೆ. ಆದರೆ ಮನುಷ್ಯನ ಮೇಲೆ ನಂಬಿಕೆ ಇಟ್ಬಿಡಬೇಡಿ, ಮೋಸ ಹೋಗಬೇಡಿ, ಮತ್ತೆ ಮತ್ತೆ ಅದೇ ತಪ್ಪು ಮಾಡಬೇಡಿ. ಕರದಾತನು ನಂಬಿಗಸ್ತನು, ಆರಿಸಿಕೊಂಡ ದೇವರು ನಂಬಿಗಸ್ತನು. ಆತನ ಕುಳಿಯಲ್ಲಿ ನಮ್ಮನ್ನು ಬಿಡೋದೇ ಇಲ್ಲ, ಆತನ ಕುಳಿಯಲ್ಲಿ ನಮ್ಮನ್ನು ಬಿಡೋದೇ ಇಲ್ಲ. ಅಲ್ಲೆಲ್ಲೋಯ್ಯ, ಯೋಸೇಪನ ಅಣ್ಣ ತಮ್ಮಂದರು ಯೋಸೇಪನ ತಗೊಂಡೋಗಿ ಕುಳಿಯಲ್ಲಿ ಹಾಕ್ಬಿಟ್ರು. ಅಲ್ಲೆಲ್ಲೋಯ್ಯ, ಆದರೆ ಯೋಸೇಪನ ಕುಳಿಯಿಂದಲೇ ಐಗುಪ್ತ ದೇಶಕ್ಕೆ ಹೋಗಿದ್ದು. ನಿಮ್ಮನ್ನು ಯಾರಾದರೂ ಕುಳಿಯಲ್ಲಿ ಹಾಕಿದ್ರೂ ಕೂಡ, ನಿಮ್ಮನ್ನು ಯಾರಾದರೂ ಮರ್ತೋಗಿದ್ರು ಕೂಡ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಮರೆತು ಹೋಗಿದ್ರು ಕೂಡ ಭಯಪಡಬೇಡಿ, ಚಿಂತೆ ಪಡಬೇಡಿ. ಐಗುಪ್ತ ದೇಶಕ್ಕೆ ಯೋಸೇಪನ್ನ ಕರ್ಕೊಂಡೋಗಿ ಆ ದೇಶಕ್ಕೆ ಪ್ರಧಾನಿಯಾಗಿ ಮಾಡಿದ ದೇವರು ನಿಮ್ಮನ್ನು ದೇವರು ಎಲ್ಲ ಸ್ಥಳಗಳಲ್ಲೂ ಎಲ್ಲರ ಮುಂದೆ. ಎಸ್, ಒಂದು ಸಂತೋಷ, 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 ಒಂದು ಸಂತೋಷ ಬರಲಿ, 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 ಬರಬೇಕು ಸಂತೋಷ, ಬರಬೇಕು ಸಂತೋಷ, ಬರಬೇಕು. ನೀವು ಸಂತೋಷ ಪಡಬೇಕು. ಯಾರೋ ದುಃಖ ಪಡ್ತಾ ಇದ್ದಾರೆ, ಯಾರೋ ಕಣ್ಣೀರು ಸುರಿಸ್ತಾ ಇದ್ದಾರೆ, ಇವರಿಗೆ ನಂಬಿಕೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು, ಈಗ ಚಿಗುರೋದಕ್ಕೆ ಹೋಗ್ತಾ ಇದೆ. ಯಾರಿಗೋ ನಂಬಿಕೆ ಕಡಿಮೆ ಆಗಿತ್ತು, ಈಗ ಚಿಗುರೋದಕ್ಕೆ ಹೋಗುತ್ತೆ. ನಿಮ್ಮ ನಂಬಿಕೆ ಚಿಗುರುವಾಗ ಯಾರೋ ಒಬ್ಬನಿಗೆ ದುಃಖ, ಯಾರೋ ಒಬ್ಬನಿಗೆ ಕಷ್ಟವನ್ನು, ಬೇರೆ ಯಾರೂ ಅಲ್ಲ, ನಿನ್ನ ಆಶೀರ್ವಾದಗಳನ್ನು ನಷ್ಟ ಮಾಡಿದವನು, ನಿನ್ನ ಆಶೀರ್ವಾದಗಳನ್ನು ತಡೆ ಹಿಡಿದವನು, ನಿನ್ನನ್ನು ಯೇಸ್ 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 ಎಲ್ಲ ಕಷ್ಟಗಳಲ್ಲೂ ನಿನ್ನನ್ನು ಇಟ್ಟವನು, ಒಬ್ಬನು ದುಃಖ ಪಡುತ್ತಾ ಇದ್ದಾನೆ. ನನಗೆ ಹೀಗೆ ಹೇಳುವುದಕ್ಕಾಗುತ್ತೆ, ನಿನ್ನ ನಂಬಿಕೆ ನಿನ್ನೊಳಗಡೆ ಚಿಗುರುವಾಗ ನೀನು ಸಂತೋಷ ಪಡುವಿ. ಒಬ್ಬನು ದುಃಖ ಪಡುತ್ತಾನೆ. ಅಲ್ಲೆಲ್ಲೂಯ ಹೇಳಲು, ಅಲ್ಲೆಲ್ಲೂಯ. ಒಂದು ಸೇವೆ ದೇವರದ್ರೆ, ಅಲ್ಲೆಲ್ಲೂಯ. ಒಂದು ಸೇವೆನ ದೇವರು ಆರಿಸ್ಕೊಂಡು ಆ ಸೇವೆಗೆ ಒಬ್ಬ ಸೇವಕನ್ನ ಕೊಟ್ಟು ಅನೇಕ ದೇವ ಮಕ್ಕಳನ್ನ ಕೊಟ್ಟು, ಅಲ್ಲೆಲ್ಲೂಯ. ದೇವ ಮಕ್ಕಳು ಉಪಯೋಗಕ್ಕೆ ಬರೋದಿಲ್ಲ. ನಂಬಿದವರೆಲ್ಲ ನಂಬಿಕೆ ದ್ರೋಹಿಗಳಾದರೆ ದೇವರು ದ್ರೋಹಿ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀರ ನೀವು? ಮನುಷ್ಯ ದ್ರೋಹಿ ಆಗ್ತಾನೆ ರೀ, ದೇವರು ದ್ರೋಹಿ ಆಗೋದಿಲ್ಲ. ಏ, ಮನುಷ್ಯ ದ್ರೋಹಿ ಆಗೋದಕ್ಕೆ ಅವಕಾಶಗಳು ತುಂಬ ಬರುತ್ತೆ. ಅಲ್ಲೆಲ್ಲೂಯ. ಸೇವೆ ಯಜಮಾನನು ನಂಬಿಗಸ್ತನು. ಆ ಸೇವೆಗೆ ದೇವರು ಒಂದು ವ್ಯಕ್ತಿನ ಕರೆದಿರೋದಾದರೆ, ಆ ಸೇವೆಗೆ ಒಂದು ವ್ಯಕ್ತಿನ ದೇವರು ಆರಿಸ್ಕೊಂಡಿರೋದಾದರೆ, ಅವನ ಅದೇ ಜನರ ಮುಂದೆ ದೇವರು ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ನನಗೊಂದು ನಂಬಿಕೆ ಇದೆ, ಈ ಸೇವೆನ ಆತನು ಬೆಳೆಸೋದಕ್ಕೆ ಹೋಗ್ತಾನೆ. ಈ ಸೇವೆ ಸಾವಿರದಷ್ಟು ಬೆಳೆಯೋದಕ್ಕೆ ಹೋಗುತ್ತೆ. ದ್ರೋಹಿಗಳು ದ್ರೋಹಿಗಳಾಗಿರ್ತಾರೆ, ಅಲ್ಲೇ ಲೂಯ. ನಂಬಿಕೆ ನಿನಗೆ ದೇವರ ಮೇಲಿದ್ದರೆ ಸಾಕು, ಆ ನಂಬಿಕೆ ನಿನ್ನನ್ನು ಸಾವಿರವಾಗಿ ಬದಲಾಯಿಸುತ್ತೆ, ಆ ನಂಬಿಕೆ ನಿನ್ನನ್ನು ಸಾವಿರದಷ್ಟು ಹೆಚ್ಚಿಸುತ್ತೆ. ಯಾಕೆ? ನಿನ್ನನ್ನು ಆರಿಸಿಕೊಂಡ ದೇವರು ನಂಬಿಗಸ್ತನಾಗಿದ್ದಾನೆ. ನಿನಗೆ ನಂಬಿಕೆ ಇದ್ದರೆ ಸಾಕು, ನನ್ನ ಸೇವೆ ಆಶೀರ್ವದಿಸಲ್ಪಡುತ್ತೆ, ನನ್ನ ಕುಟುಂಬ ಆಶೀರ್ವದಿಸಲ್ಪಡುತ್ತೆ, ನಾನು ಈಗಿರುವುದಕ್ಕಿಂತ ಸಾವಿರದಷ್ಟು ಅಭಿವೃದ್ಧಿ ಆಗುತ್ತೇನೆ. ನನ್ನ ದೇವರು ನನ್ನನ್ನು ಕರೆದಿದ್ದಾನೆ, ನನ್ನ ದೇವರು ನನ್ನ ಆರಿಸಿಕೊಂಡಿದ್ದಾನೆ, ಆತನು ಮಧ್ಯದಲ್ಲಿ ನನ್ನನ್ನು ಬಿಟ್ಟು ಹೋಗೋದಿಲ್ಲ. ಮನುಷ್ಯರ ಹಾಗೆ ನನ್ನನ್ನು ಬಿಟ್ಟು ಹೋಗೋದಿಲ್ಲ. ಯಾರಾದರೂ ಸರಿ, ಮನುಷ್ಯರು ನಿಮ್ಮನ್ನು ಮರ್ತಿದ್ರೆ ದೇವರಿಗೆ ಸ್ತೋತ್ರ ಮಾಡಿ. ಸ್ತೋತ್ರ ಮಾಡ್ತಾರೆ ನಿಮ್ಮ ಪ್ರಾರ್ಥನೆಗಳಲ್ಲಿ. ಅವ್ರ ನೆನಪಿಗೆ ಬಂದಾಗೆಲ್ಲ ದೇವರು ಸ್ತೋತ್ರ ಮಾಡಿ. ದುಃಖ ಪಡಬೇಡಿ, ಕಣ್ಣೀರು ಸುರಿಸ್ಬೇಡಿ, ದುಃಖ ಪಡಬೇಡಿ, ಕಣ್ಣೀರು ಸುರಿಸ್ಬೇಡಿ. ಸಂತೋಷವಾಗಿ ದೇವ್ರಿಗೆ ಸ್ತೋತ್ರ ಮಾಡ್ತಾರ್ರಿ. ನಿಮ್ಮ ನಂಬಿಕೆ ಪರಲೋಕ ನೋಡಲಿ, ನಿಮ್ಮ ನಂಬಿಕೆ ಪರಲೋಕ ಮಾಡಲಿ. ಇಲ್ಲದೆ ಇರುವುದನ್ನು ಇರುವ ಹಾಗೆ ಕರೆಯುವ ದೇವರು, ಇಲ್ಲದೆ ಇರುವುದನ್ನು ಸೃಷ್ಟಿ ಮಾಡಿಕೊಡುವ ದೇವರು. ಏ, ಸೋತೋಗ್ಬೇಡ, ಸೋತೋಗ್ಬೇಡ, ಸೋತೋಗ್ಬೇಡ. ನಿನ್ನ ನಂಬಿಕೆ ಕಡಿಮೆ ಆಗದಾಗೆ ನೋಡಿಕೋ, ನಿನ್ನ ನಂಬಿಕೆಯಲ್ಲಿ ಇನ್ನೂ ಅಭಿವೃದ್ಧಿ ಆಗೋದಕ್ಕೆ ಪ್ರಯತ್ನ ಪಡು. ಅಲ್ಲೆಲ್ಲೂಯ. ಸೋಲುಗಳೆಲ್ಲ ಜಯವಾಗಿ ಮಾರ್ಪಡುತ್ತೆ, ಸೋಲುಗಳೆಲ್ಲ ಜಯವಾಗಿ ಮಾರ್ಪಡುತ್ತೆ. ಬಿದ್ದು ಹೋದ ಅದೇ ಮನುಷ್ಯರ ಮುಂದೆ ನಿನ್ನನ್ನು ಎಬ್ಬಿಸಿ ನಿಲ್ಲಿಸುತ್ತಾನೆ. ಅದೇ ಯೋಸೇಫನ ಮುಂದೆ ಪೂರ್ಣ ಪರಿಹಾರದವರು ಹೋಗಿ ಅವನ ಮುಂದೆ ಸಾಷ್ಟಾಂಗವಾಗಿ ಬಿದ್ದರು. ನಿನ್ನ ಮುಂದೆ ಬರ್ತಾರೆ ಜನ.
ನಿನ್ ಮುಂದೆ ಬರ್ತಾರೆ ಜನರು, ನಿನ್ ಮುಂದೆ ಬರ್ತಾರ್ರಿ ಜನ. ಇವತ್ತು ದುಃಖ, ಅಲ್ಲಿ ಸಂತೋಷ ನಿನಗೆ. ಇಲ್ಲಿ ದುಃಖ ಆಗ ಸಂತೋಷ ನಿನಗೆ. ಕುಳ್ಳಿಯಲ್ಲಿ ಬಿದ್ದಾಗ ಯೋಸೇಫನಿಗೆ ದುಃಖ ಭಯ, ಅಲ್ಲೆಲ್ಲೂಯ್ಯ. ಪ್ರಧಾನಿ ಆದಾಗ ಒಂದೇ ಸಂತೋಷ ಗೊತ್ತಾಗೋಯ್ತು, ನನ್ನ ಸ್ವಪ್ನಗಳು ನೆರವೇರುತ್ತಾ ಇದೆ, ನನ್ನ ದರ್ಶನಗಳು ನೆರವೇರುತ್ತಾ ಇದೆ, ದೇವರು ನನ್ನ ಸಂಗಡ ಇದ್ದಾನೆ, ನನ್ನ ಪರಿಹಾರದವರು ನನ್ನ ಮುಂದೆ ಬಂದು ನಿಲ್ಲುತ್ತಾ ಇದ್ದಾರೆ. ಓ ಸಂತೋಷ ವಿವರಿಸೋದಕ್ಕಾಗೋದಿಲ್ಲ ರೀ. ಅಂಥ ದಿವಸ ಬೇಗ ಬರುತ್ತೆ, ಅಂಥ ದಿವಸ ಬೇಗ ಬರುತ್ತೆ. ಅಂಥ ದಿವಸಗಳಿಗಾಗಿ ಕಾದಿರ್ರಿ, ಅಂಥ ದಿವಸಗಳಿಗಾಗಿ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಕಾದಿರ್ರಿ. ನಾನು ಸಾಯೋದಿಲ್ಲ, ನಾನು ಬದುಕಿರುತ್ತೇನೆ. ಬದುಕಿದ್ದು ಯೆಹೋವನು ನನ್ನ ಜೀವನದಲ್ಲಿ ಮಾಡಿದ ಕಾರ್ಯಗಳನ್ನು, ಅದ್ಭುತಗಳನ್ನು ಲೋಕಕ್ಕೆಲ್ಲ ನಾನು ಸಾರುತ್ತೇನೆ. ಇವತ್ತು ದುಃಖ ಇದೆ, ಇವತ್ತು ಕಣ್ಣೀರಿದೆ, ನಾಳೆ ಸಂತೋಷ ಬರುತ್ತೆ. ಈ ಸಂತೋಷವನ್ನು ಜಗತ್ತಿಗೆಲ್ಲ ನಾನು ಸಾರುತ್ತೇನೆ. ಇದನ್ನು ನೋಡುವವರೆಗೂ ನಾನು ಸಾಯೋದಿಲ್ಲ. ನಾನು ಬದುಕಿದ್ದು ಯೆಹೋವನು ನನ್ನ ಜೀವನದಲ್ಲಿ ಮಾಡಿದ ಅದ್ಭುತಗಳನ್ನು ಜಗತ್ತಿಗೆಲ್ಲ ಸಾರುತ್ತೆ. ಅಲ್ಲೆಲೂಯಾ, ಅಲ್ಲೆಲೂಯಾ.